ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು, ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ. ಇದನ್ನ ಬಳಸಿದ ಮೇಲೆ ಮಕ್ಕಳು ಆದಷ್ಟು ಬೇಗ ಇದು ಓಡಾಡ್ತಾರೆ, ಲವಲಕ್ಕಿ ಎಂದಿರ್ತಾರೆ, ದಷ್ಟಪುಷ್ಟವಾಗಿ ಬೆಳೀತಾ ಇದಾರೆ. ಅಷ್ಟಕ್ಕೂ ಏನು ಅಂದ್ರೆ ಸರಿ ಇಟ್ಟು ಇಂಪಾರ್ಟೆಂಟ್ ಏನು ಅಂದ್ರೆ ಮಕ್ಕಳು ಬೇಗ ತೂಕ ಬರ್ತಾರೆ. ಏನ್ ಕಾರಣ ಇದಕ್ಕೆಲ್ಲ? ಏನ್ ಕಾರಣ ಅಂತಂದ್ರೆ ನಾವು ಮಾಡುವಂತ ಪದ್ಧತಿ, ಹಾಕುವಂತ ಧಾನ್ಯ ಸರ್. ನಾವೀಗ 8 ಗಂಟೆ ನೆನಾಕಿ ಅದನ್ನ ನೆರಳಲ್ಲಿ ಒಣಗಿಸಿ 3 ದಿನ ಪ್ರತಿಯೊಂದು ಅಂತನ ಸರ್, ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಅಂತ ಒಣಗಿಸಿ ಅದಾದ್ಮೇಲೆ ಅದನ್ನ ಪುಡಿ ಮಾಡಿ, ಅದನ್ನ ಕಲ್ಲಿನ ಮಿಷಲ್ ಪುಡಿ ಮಾಡಿ, ಪುಡಿ ಮಾಡಿದ್ಮೇಲೆ ಅದನ್ನ ಒಂದ್ಸರಿ ಒಂದ್ರಿ ಅದನ್ನ ಏನ್ ಮಾಡ್ತಾರೆ, ಜರಡಿ ಹಿಡಿದು, ಜರಡಿ ಹಿಡಿದ್ಮೇಲೆ ಬಟ್ಟೆನಲ್ಲಿ ತೆಯ್ದು ಆ ಪೌಡರ್ನ ಈಗ ಇಲ್ಲಿ ಒಣಗಾಕ್ತಾರೆ. ಬಿಸಿಲಲ್ಲಿ ಒಣಗಾಕದ್ಮೇಲೆ ಅದನ್ನ ಪ್ಯಾಕ್ ಮಾಡ್ತಾರೆ. ಇದು ಒಂದು ಪ್ಯಾಕೆಟ್ ಜೀನಿ ಸರಿ ಇಟ್ಟು 135 ರೂಪಾಯಿ. ನನ್ನ ಮಕ್ಕಳಿಗೆ ಎಷ್ಟೇ ತಿನ್ಸಿದ್ರು ಸಹ ಅವರು ದಷ್ಟಪುಷ್ಟವಾಗಿ ಬೆಳೀತಾ ಇಲ್ಲ, ಓಡಾಡ್ತಿಲ್ಲ, ಇನ್ನೂ ತೆವಳ್ತಿದ್ದಾರೆ. ಯಾಕಪ್ಪ, 1 ವರ್ಷ ಆದರೂ ಕೂಡ ಎದ್ದು ಓಡಾಡಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಭಾಳ ಚೆನ್ನಾಗಿ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಇದೀಗ ಮಕ್ಕಳ ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕಿದೆ. ಏನಪ್ಪಾ ಅಂತಂದ್ರೆ, ಇದನ್ನ ಬಳಸಿದ ಮೇಲೆ ಮಕ್ಕಳು ಆದಷ್ಟು ಬೇಗ ಇದು ಓಡಾಡ್ತಾರೆ, ಲವಲಕ್ಕಿ ಎಂದಿರ್ತಾರೆ, ದಷ್ಟಪುಷ್ಟವಾಗಿ ಬೆಳೀತಾ ಇದಾರೆ. ಅಷ್ಟಕ್ಕೂ ಏನು ಅಂದ್ರೆ ಸರಿ ಇಟ್ಟು. ಸರಿ ಇಟ್ಟು ಏನು ಹೊಸ ಕಾನ್ಸೆಪ್ಟ್ ಅಲ್ಲ ಶಿವ, ಇದು ಹಳೆ ಕಾನ್ಸೆಪ್ಟ್ ತಾನೇ, ಹೊಸದಾಗಿ ಏನಿದೆ ಅದರಲ್ಲಿ ಅಂತ. ಆದರೆ ಹೊಸದಾಗಿ ಯಾರು ಸರಿ ಇಟ್ಟನ್ನು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಬಹುರಾಷ್ಟ್ರೀಯ ಕಂಪ್ನಿಯ ಬೇರೆ ಬೇರೆ ಪ್ರಾಡಕ್ಟ್ಗೆ ಮೊರೆ ಹೋಗ್ತಿದ್ರು, ಅದನ್ನ ಎಷ್ಟೇ ತಿನ್ಸಿದ್ರು ಏನು ಯೂಸ್ ಆಗ್ತಿರಲಿಲ್ಲ. ಇದೀಗ ನಮ್ಮ ಅಜ್ಜಿ ಮುತ್ತಜ್ಜಿ ಮಾಡ್ತಿದ್ದಂಥ ಸರಿ ಇಟ್ಟು ಮಾದರಿಯಲ್ಲೇ ಇದೀಗ ಸರಿ ಇಟ್ಟು ತಯಾರು ಮಾಡಿ ಕೊಡ್ತಾ ಇದ್ದಾರೆ. ಆ ಸರಿ ಇಟ್ಟಿದ್ದಂಥ ಮಕ್ಕಳು ಆದಷ್ಟು ಬೇಗ ಎದ್ದು ಓಡಾಡ್ತಾರೆ, ದಷ್ಟಪುಷ್ಟವಾಗಿ ಬೆಳೀತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ. ಅಷ್ಟಕ್ಕೂ ಅದು ಯಾವುದು ಅಂತೀರಾ? ಬನ್ನಿ, ನಮ್ಮ ಸಿರಿಧಾನ್ಯಗಳ ಸಿರಿವಂತ ಅಂತ ಹೆಸರು ಮಾಡಿರ್ತಕ್ಕಂಥ ದಿಲೀಪ್ ಅವರು ಜೀನಿ ಸರಿ ಹಿಟ್ಟನ್ನು ಈಗ ಪ್ರೊಡ್ಯೂ ಎಲ್ಲರಿಗೂ ಕೂಡ ಪರಿಚಯ ಮಾಡಿಕೊಟ್ಟಿದ್ದಾರೆ, ಅದನ್ನು ತಯಾರು ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಏನಿದು ಜೀನಿ ಸರಿ ಇಟ್ಟು, ಏನು ಕತೆ ಸರ್? ಇದು ಜೀನಿ ಸರಿ ಇಟ್ಟು ಅಂತಂದರೆ ಮಕ್ಕಳಿಗೆ ಒಂದೊಳ್ಳೆ ಆಹಾರ ಸರ್. ಆದರೆ ಮಕ್ಕಳು ಬೇಗ ತೆರಳುತ್ತಾರೆ, ಬೇಗ ಎದ್ದಾಡ್ತಾರೆ, ಲವಲವಿಕೆಯಿಂದ ಇರ್ತಾರೆ. ಇಂಪಾರ್ಟೆಂಟ್ ಏನು ಅಂದರೆ ಮಕ್ಕಳು ಬೇಗ ತೂಕ ಬರ್ತಾರೆ. ಏನ್ ಕಾರಣ ಇದಕ್ಕೆಲ್ಲ? ಮಕ್ಕಳು ಬೇಗ ಬೆಳವಣಿಗೆ ಆಗ್ತಾರೆ, ಅದ್ರ ಜೊತೆಗೆ ಮಗು ಬೇಗ ತೂಕ ಜಾಸ್ತಿ ಆಗ್ತಾ ಇರುತ್ತೆ. ಏನ್ ಕಾರಣ ಅಂತಂದ್ರೆ ನಾವು ಮಾಡುವಂತ ಪದ್ಧತಿ, ಹಾಕುವಂತ ಧಾನ್ಯ ಸರ್. ಯಾಕೆಂದ್ರೆ ಒಂದು ಸಣ್ಣ ಕೆಮಿಕಲ್ ಇಲ್ದಂಗೆ ನಾವು ಆ ಸರಿ ಇಟ್ಟು ತಯಾರು ಮಾಡ್ತಿದೀವಿ. ಇವತ್ತು ಒಂದು ಪ್ಯಾಕೆಟ್ ಕುಡಿಯೋದ್ರೊಳಗೆ ಮಕ್ಕಳು ತೆರಳುತ್ತಾವ್ರೆ, ಎದ್ದೋಡಾಡ್ತಾವ್ರೆ, ಆರಾಮಾಗಿ ನಿದ್ದೆ ಮಾಡ್ತಾವ್ರೆ. ಆದ್ರೆ ಜೀನಿ ಸರಿ ಇಟ್ಟಲ್ಲಿ ಮಕ್ಕಳು ಎಷ್ಟು ಬೇಗ ಎದ್ದೋಡಾಡ್ಬೇಕು ಅಷ್ಟು ಶಕ್ತಿ ನಮ್ಮ ಜೀನಿ ಸರಿ ಇಟ್ಟಲ್ಲಿ ಇದೆ ಸರ್. ಎಸ್, ಅದೇ ಯಾವ ತರ ತಯಾರು ಮಾಡ್ತೀರಾ ತೋರಿಸ್ಬೋದಾ? ಬನ್ನಿ ಸರ್. ಎಸ್ ಬನ್ನಿ. ಏನೇನು ಹಾಕ್ತೀರಿ ಇದಕ್ಕೆ? ಏನೇನು ಹಾಕ್ತೀರಿ ಇದಕ್ಕೆ ಸರ್? ಇದರಲ್ಲಿ ಬಂದು ಬೇರೆ ಏನು ಇರಲ್ಲ ಸರ್, ಪ್ರತಿಯೊಂದು ಧಾನ್ಯನೇ ಸರ್. ರಾಗಿ, ಕಡಲೆಕಾಳು, ಮುಸ್ಕಿನ್ ಜೋಳ, ಗೋಧಿ, ಬಿಳಿ ಜೋಳ, ಹುಳ್ಳಿಕಾಳು, ಬಾದಾಮಿ, ಗೋಡಂಬಿ, ಮೆಂತೆ, ಮೆಣಸು, ಒಂದೇ ಒಂದು ಏಲಕ್ಕಿ. ಅಂದ್ರೆ ಮಕ್ಳಿಗೆ ಜೀರ್ಣ ಆಗ್ಲಿ ಅಂತ, ಜಾಸ್ತಿ ಹಾಕ್ಬಾರ್ದು, ಮಕ್ಳಿಗೆ ಈಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಒಂದೇ ಒಂದು ಏಲಕ್ಕಿ ಹಾಕಿ ಪ್ರತಿಯೊಂದು ಧಾನ್ಯನೂ 8 ಗಂಟೆ ಕಾಲ ನೆನಾಕಿ 3 ದಿನ ನೆರಳಲ್ಲಿ ಒಣಗಿಸಿ ಆಮೇಲೆ 1 ಗಂಟೆ ಬಿಸಿಲಿಗೆ ಹಾಕಿ ಕಲ್ಲಿನ ಮಿಷಿನ್ಗೆ ಹಾಕಿ ಪೌಡರ್ ಮಾಡಿರ್ತೀವಿ ಸರ್. ಒಂದು ಪ್ಯಾಕೆಟ್ ಕುಡಿಯೋದ್ರೊಳಗೆ ಮಕ್ಕಳು ಆರಾಮಾಗಿ ತೇಳ್ತಾರೆ, ಪ್ಲಸ್ ಲವಲವಿಕೆಯಿಂದ ಇರ್ತಾರೆ, ಯಾವುದೇ ಕಾರಣಕ್ಕೂ ಒಳಲ್ಲ ಸರ್. ಯಾಕೆಂದ್ರೆ ಮಗುಗೆ ಯಾವಾಗ ಒಳ್ಳೆ ಫುಡ್ ಹೋಗಿ ಮಗು ಜೀರ್ಣ ಕ್ರಿಯೆ ಚೆನ್ನಾಗಾಗುತ್ತೋ ಮಗು ಆರಾಮ ನಿದ್ದೆ ಮಾಡುತ್ತೆ, ಮಗು ಯಾವಾಗ ನೆಮ್ಮದಿಯಾಗಿ ನಿದ್ದೆ ಮಾಡುತ್ತೋ ಬೇಗ ಬೆಳವಣಿಗೆ ಆಗುತ್ತೆ, ಪ್ಲಸ್ ಮಗು ಯಾವಾಗಲೂ ಲವಲವಿಕೆಯಿಂದ ಇರುತ್ತೆ. ಯಾಕೆಂದ್ರೆ ನಮ್ಮ ಜೀನಿ ಯೂಸ್ ಮಾಡಿ ಒಂದು ಪ್ಯಾಕೆಟ್ ಎರಡು ಪ್ಯಾಕೆಟ್ ಕುಡಿಯೋದ್ರಲ್ಲಿ ಸರ್ ಮಗು ಮೊದಲದಕ್ಕಿನ ಈಗ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಪ್ಲಸ್ ಮಗು ಬೆಳವಣಿಗೆ ಆಗ್ತಾ ಇದೆ, ಒಳ್ಳೆ ಆಕ್ಟಿವ್ ಆಗಿದೆ ಸರ್. ಮಗು ಯಾವಾಗಲೂ ನಗ್ನಾಗ್ತಾ ಇರುತ್ತೆ ಸರ್. ಮೊದಲಿಗೆ ಕಾಟ ಕೊಡ್ತಾ ಇತ್ತು, ನಾವು ತಾಯಿ ಎದೆಯಲ್ಲಿ ಕೊಟ್ಟರು ಸಮೇತ ಕಾಟ ಕೊಡ್ತಾ ಇತ್ತು, ಇವತ್ತು ಒಂದು ಒಳ್ಳೆ ಆಹಾರ ಕೊಡ್ತಾ ಇದ್ದೀನಿ ಸರ್, ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ಸರಿ ಇಟ್ಟು ಅಂತ ಹೇಳ್ತಾರೆ ಸರ್. ಸರ್, ಮಗು ಏಕೆ ಬೆಳವಣಿಗೆ ಆಗುತ್ತೆ, ತೂಕ ಜಾಸ್ತಿ ಆಗುತ್ತೆ, ಯಾವಾಗೂ ಲವಲವಿಕೆಯಿಂದ ಇರುತ್ತೆ? ನೋಡಿ, ಪ್ರತಿಯೊಂದು ಧಾನ್ಯನು 8 ಗಂಟೆ ಕಾಲ ನೆನಾಕಿ ನೆರಳಲ್ಲಿ ಹಾಕ್ತಿವಲ್ಲ, ಪ್ರತಿಯೊಂದು ಧಾನ್ಯನು ಚಿಗುರು ಮೊಳಕೆ ಬರಂಗ್ ಮಾಡಿರ್ತೀವಿ. ಯಾಕೆ ಮಗು ಬೇಗ ಬೆಳವಣಿಗೆ ಆಗುತ್ತೆ, ಯಾಕೆ ದಷ್ಟಪುಷ್ಟವಾಗಿ ಬೆಳೆಯುತ್ತೆ, ಮಗು ಯಾಕೆ ಹೆಲ್ತಿ ಆಗಿರುತ್ತೆ ಅಂದ್ರೆ ಮಾಡುವಂತ ವಿಧಾನ ಸರ್. ನೋಡಿ, ಇದರಲ್ಲಿ ಹುಳ್ಳಿಕಾಳು, ಜೋಳ, ಗೋಧಿ 3 ಮೊಳಕೆ ಬಂದಿರುತ್ತೆ. ಇದ್ರ ಜೊತೆಗೆ ನೋಡಿ, ನಾವು ನೋಡ್ತಾ ಇರೋದು ಕಡಲೆಕಾಳು ಪ್ಲಸ್ ಮುಸ್ಕಿನ್ ಜೋಳ, ಅದನ್ನು ಸಮೇತ 8 ಗಂಟೆ ಕಾಲ ನೆನಾಕಿದ್ರೆ ಕಡಲೆಕಾಳು ದಪ್ಪ ಆಗ್ತವೆ, ನೀರಿನಂಶ ಜಾಸ್ತಿ ತಾಳುತ್ತೆ, ಅದು ನೆರಳಲ್ಲಿ ಒಣಗಿಸೋದ್ರಿಂದ ಪೌಷ್ಟಿಕಾಂಶ ಜಾಸ್ತಿ ಆಗುತ್ತೆ. ನಾವು ಪ್ರತಿಯೊಂದು ರಾಗಿನೂ ನೋಡಿ ಸರ್, ರಾಗಿನೂ ಸಮೇತ ಚಿಗುರು ಮೊಳಕೆ ಬಂದಿದೆ, ಜಾಸ್ತಿ ಮೊಳಕೆ ಬಂದಿಲ್ಲ. 8 ಗಂಟೆ ನೆನಾಕಿದ್ದ ಅದನ್ನ ಜಸ್ಟ್ ಒಂದು ಆರ ತನಕ ಒಂದು ಅವರ್ ಆರಿಸಿ ಆಮೇಲೆ ಬಟ್ಟೆಯಲ್ಲಿ ಕಟ್ಟಿ ಇಟ್ಟು ಒಂದು 2 ಅವರ್ ನಂತರ ತೆಗೆದ್ರೆ ಚಿಗುರು ಮೊಳಕೆ ಬಂದಿರುತ್ತೆ ರಾಗಿ. ಇದನ್ನ ತಿನ್ನೋದ್ರಿಂದ ಮಗುಗೆ ಬೇಗ ಜೀರ್ಣಕ್ರಿಯೆ ಆಗುತ್ತೆ, ಮಗು ಬೇಗ ತೇಳುತ್ತೆ, ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಸರ್. ಎಸ್, ಈ ರೀತಿ ಎಲ್ಲ ಕೂಡ ಇದನ್ನ ತಯಾರು ಮಾಡಬೇಕಾದ್ರೆ ಪ್ರೊಸೀಜರ್ ನ ಇವರು ಫಾಲೋ ಮಾಡ್ತಾರೆ ಸರ್. ಯಾಕೆ ಮಗು ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಅಂದ್ರೆ ಮಾಡುವಂತ ವಿಧಾನ ಸರ್. ನಾವೀಗ 8 ಗಂಟೆ ನೆನಾಕಿ ಅದನ್ನ ನೆರಳಲ್ಲಿ ಒಣಗಿಸಿ 3 ದಿನ
ಪ್ರತಿಯೊಂದು ಅಂತನ ಸರ್ ಒಂದೇ ಸರ್ ಇದು ಮೊದಲನೇ ಅಂತ ಒಂದೇ ದಿನ ಇದು ಎರಡನೇ ದಿನ ಇದು ಮೂರನೇ ದಿನ ಮೇಲ್ ಕಾಣುತ್ತಲ್ಲ ಅದು ನಾಲ್ಕನೇ ದಿನಕ್ಕೆ ಬಿಸಿಲಿಗೆ ಹಾಕೋದು ಸರ್ ಅಂದ್ರೆ ಮಗುನ ನಾವು ಸ್ನಾನ ಮಾಡಿಸಿದ್ಮೇಲೆ ಎಳೆ ಬಿಸಿಲಿಗೆ ಮಗು ನಿಡಿ ಅಂತಾರೆ ಅದೇ ತರ ಮಗು ತಿನ್ನೋ ಅಂತ ವಸ್ತುನ ಸಮೇತ ಒಂದ್ ಗಂಟೆ ಎಳೆ ಬಿಸಿಲಲ್ಲಿ ಹಾಕ್ತೀವಿ ಸರ್ ಯಾಕಂದ್ರೆ ಮಗುಗೆ ಜೀರ್ಣಕ್ರಿಯೆ ಚೆನ್ನಾಗಾಗ್ಲಿ ಪ್ಲಸ್ ಪೌಡರ್ ಚೆನ್ನಾಗಿರ್ಬೇಕು ಅಂದ್ರೆ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಂದು ಧಾನ್ಯನು ಬೆಳಗ್ಗೆ ಒನ್ ಅವರ್ ನೆರಳಿಗೆ ಒಣಗಿಸಿ ಆ ನಂತರ ಕಲ್ಲಿನ ಮಿಷಿನ್ಗೆ ಹಾಕ್ತೀವಿ ಸರ್ ಕಲ್ಲಿನ ಮಿಷಿನ್ಗೆ ಹಾಕ್ಬಿಟ್ಟು ಅದನ್ನ ಬಟ್ಟೆ ಫಸ್ಟ್ ಜರಡಲ್ಲಿ ಹಿಡಿದು ಆಮೇಲೆ ಬಟ್ಟೆಲಿ ತೆಯ್ತಾರೆ ಸರ್ ಯಾಕಂದ್ರೆ ಸಿಪ್ಪೆ ಮಾತ್ರ 100% ಹೋಗ್ಬೇಕು ಸಿಪ್ಪೆ ಹೋಗ್ಬೇಕು ಓನ್ಲಿ ರಾಗಿಲಿರೋ ಭಂಡಾರ ಮಾತ್ರ ಮಗು ಜೀರ್ಣ ಆಗ್ಬೇಕು ಮಗುಗೆ ಹೋಗ್ಬೇಕು ಯಾಕಂದ್ರೆ ಸಿಪ್ಪೆ ತಿನ್ನೋದ್ರಿಂದ ಮಗುಗೆ ಜೀರ್ಣ ಆಗಲ್ಲ ಸರ್ ನಾವು ಕಲ್ಲಿನ ಮಿಷಿನ್ ಹಾಕಿದ್ಮೇಲೆ ಸರ್ ಫಸ್ಟ್ ಜರಡೆ ಹಿಡಿತೀವಿ ಜರಡೆ ಹಿಡ ನಂತರ ಇದನ್ನ ಬಟ್ಟೆಯಲ್ಲಿ ತೆಯ್ತೀವಿ ಬಟ್ಟೆಯಲ್ಲಿ ತೆಯ್ಯೋದ್ರಿಂದ ಏನಾಗುತ್ತೆ ಸಿಪ್ಪೆ ಎಲ್ಲ ಬಟ್ಟೆ ಮೇಲೆ ಬರುತ್ತೆ ಒಳಗಡೆ ಭಂಡಾರ ಮಾತ್ರ ಹೋಗುತ್ತೆ ಆ ಭಂಡಾರ ಯಾವಾಗ ಮಗು ತಿನ್ನುತ್ತೋ ಆರಾಮಾಗಿ ನಿದ್ದೆ ಮಾಡುತ್ತೆ ಆರಾಮಾಗಿ ಮಲಗುತ್ತೆ ಆರಾಮಾಗಿ ಜೀರ್ಣಕ್ರಿಯೆ ಆಗುತ್ತೆ ಯಾವಾಗ ಮಗುಗೆ ಜೀರ್ಣಕ್ರಿಯೆ ಆಗುತ್ತೋ ಅವಾಗ ಮಗು ಸಲೀಸಾಗಿ ಮಲಗುತ್ತೆ ಬೇಗ ಬೆಳವಣಿಗೆ ಆಗ್ತಾರೆ ಪ್ಲಸ್ ದಪ್ಪ ಆಗ್ತಾರೆ ಮಗು ಬೆಳವಣಿಗೆ ಆಗುತ್ತೆ ದಪ್ಪ ಆಗೋದಕ್ಕಿಂತ ಮಗು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಲವ್ ಲವಿಕೆ ಆಗಿರುತ್ತೆ ಆರಾಮಾಗಿರುತ್ತೆ ಸರ್ ಹೌದು ಸರ್ ಅಂದ್ರೆ ಇದು ಸಮೇತ ಇದನ್ನು ಸಮೇತ ನಾವು ಬಟ್ಟೆಯಲ್ಲಿ ತೆಗೆದ ನಂತರ ಮತ್ತೆ ಅದನ್ನ ಬಿಸಿಲಿಗೆ ಹಾಕ್ತೀವಿ ಸರ್ ಏನಕ್ಕೆ ಹಾಕ್ತೀವಿ ಒಂದ್ ಗಂಟೆ ಬಿಸಿಲಿಗೆ ಅಂತ ಅಂದ್ರೆ ಪೌಡ್ರು ಬೇಗ ಹಾಳಾಗಬಾರ್ದು ಅಂತ ಯಾಕಂದ್ರೆ ಇದರಲ್ಲಿ ಒಂದು ಸಣ್ಣ ಕೆಮಿಕಲ್ ಇರಲ್ಲ ಸರ್ ಒಂದು ಸಣ್ಣ ಕೆಮಿಕಲ್ ಯಾವಾಗ ಹಾಕಲ್ಲೋ ಅದು ಬೇಗ ಹಾಳಾಗುತ್ತೆ ಅನ್ನೋ ಉದ್ದೇಶಕ್ಕೆ ಆ ಪೌಡ್ರನ್ನ ಮತ್ತೆ ಒನ್ ಅವರ್ ಬಿಸಿಲಿಗೆ ಹಾಕಿ ನಂತರ ಪ್ಯಾಕ್ ಮಾಡ್ತೀವಿ ಸರ್ ಇದು ಒಂದ್ ಪ್ಯಾಕೆಟ್ ಕೊಟ್ಟು ನೋಡ್ಬೇಕು ಸರ್ ಮಕ್ಳಿಗೆ ಆರ್ ತಿಂಗಳ ನಂತರ ಒಂದ್ ಪ್ಯಾಕೆಟ್ ಮಕ್ಳಿಗೆ ಕೊಟ್ಟು ನೋಡ್ಬೇಕು ಅವಾಗ ಏನು ಜೀನಿ ಸರಿ ಇಟ್ಟಂದ್ರೆ ಏನು ಮಗು ಯಾಕೆ ದಷ್ಟ ಪುಷ್ಟವಾಗಿ ಬೆಳೆಯುತ್ತೆ ಮಗು ಯಾಕೆ ಎನರ್ಜಿ ಆಗಿರುತ್ತೆ ಮಗು ಯಾಕೆ ಲವಲವಿಕೆ ಇರುತ್ತೆ ಅಂದ್ರೆ ನಾವು ಮಾಡುವಂತ ವಿಧಾನ ಅದ್ರಲ್ಲಿ ಹಾಕಿರುವಂತ ಧಾನ್ಯಗಳು ಸರ್ ಮಗು ಎಷ್ಟು ತಿನ್ಸಿದ್ರು ಕೂಡ ದಪ್ಪ ಆಗ್ತಿಲ್ಲ ಆರೋಗ್ಯವಾಗಿಲ್ಲ ಎದ್ ನಡೀತಾ ಇಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಈ ಹಿಂದೆ ಏನು ಹಳೆ ಪದ್ಧತಿಯಲ್ಲಿ ಸರಿ ಹಿಟ್ಟನ್ನ ತಯಾರು ಮಾಡ್ತಿದ್ರು ಅದೇ ಮಾದರಿಯಲ್ಲಿ ಅದ್ಭುತವಾಗಿ ಸರಿ ಹಿಟ್ಟನ್ನ ಈಗ ದಿಲೀಪ್ ಅವರು ರೆಡಿ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಲಿ ಏನು ರಾಗಿ ಆಗ್ಬೋದು ಗೋಧಿ ಆಗ್ಬೋದು ಹುರುಳಿಕಾಳು ಆಗ್ಬೋದು ಇವೆಲ್ಲವನ್ನು ಸಹ ಕಡಲೆಕಾಳು ಮುಸ್ಕಿನ ಜೋಳ ಎಲ್ಲವನ್ನು 8 ಗಂಟೆಗಳ ಕಾಲ ನೀರಲ್ಲಿ ನೆನೆ ಹಾಕಿ ನಂತರ ಅದನ್ನ ತೊಳೆದು ಚೆನ್ನಾಗಿ ತೊಳೆದಾದ್ಮೇಲೆ ಮತ್ತೆ ಒಣಗಿಸಿ ಅದನ್ನ ಅಂತ ಹಂತಗಳಲ್ಲಿ ಮೊದಲನೇ ದಿನ ಎರಡನೇ ದಿನ ಮೂರನೇ ದಿನ ಅಂತ ಒಣಗಿಸಿ ಅದಾದ್ಮೇಲೆ ಅದನ್ನ ಪುಡಿ ಮಾಡಿ ಅದನ್ನ ಕಲ್ಲಿನ ಮಿಷಲ್ ಪುಡಿ ಮಾಡಿ ಪುಡಿ ಮಾಡಿದ್ಮೇಲೆ ಅದನ್ನ ಒಂದ್ಸರಿ ಒಂದ್ರಿ ಅದನ್ನ ಏನ್ ಮಾಡ್ತಾರೆ ಜರಡಿ ಹಿಡಿದ್ಮೇಲೆ ಬಟ್ಟೆನಲ್ಲಿ ತೆಯ್ದು ಆ ಪೌಡರ್ನ ಈಗ ಇಲ್ಲಿ ಒಣಗಾಕ್ತಾರೆ ಬಿಸಿಲಲ್ಲಿ ಒಣಗಾಕದ್ಮೇಲೆ ಅದನ್ನ ಪ್ಯಾಕ್ ಮಾಡ್ತಾರೆ ಇದು ಒಂದು ಪ್ಯಾಕೆಟ್ ಜೀನಿ ಸರಿ ಇಟ್ಟು 135 ರೂಪಾಯಿ ನಿಮ್ಗೆ ಗೊತ್ತಿರಲಿ ಇದು ಒಂದು ಪ್ಯಾಕೆಟ್ನ ಮಕ್ಕಳಿಗೆ ತಿನ್ಸೋದ್ರಲ್ಲ ನಿಮ್ಗೊಂದು ರಿಸಲ್ಟ್ ಗೊತ್ತಾಗುತ್ತೆ ಮಕ್ಕಳಲ್ಲಿ ಆ ಚೈತನ್ಯ ಬರುತ್ತೆ ಲವಲವಿಕೆ ಬರುತ್ತೆ ಎನರ್ಜಿ ಬರುತ್ತೆ ಡಸ್ಟ್ ಪುಷ್ಟವಾಗಿ ಮಕ್ಕಳು ಬೆಳೀತಾರೆ ಒಂದು ಅದ್ಭುತವಾದಂಥ ಪ್ರಾಡಕ್ಟ್ ಅನ್ನೋದಕ್ಕಿಂತ ಹಳೆ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗೋಕ್ಕೋಸ್ಕರ ಜೀನಿ ಸರಿ ಹಿಟ್ಟನ್ನು ಮಾರುಕಟ್ಟೆಗೆ ದಿಲೀಪ್ ಅವರು ಬಿಡುಗಡೆ ಮಾಡಿದ್ದಾರೆ ಒಂದಂತೂ ಸ್ಪಷ್ಟ ಇಲ್ಲಿ ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ ಮಕ್ಕಳಿಗೆ ನಾವೇನು ಒಳ್ಳೆ ಆಹಾರ ತಿನ್ನಿಸ್ತೀವಿ ಆ ಆಹಾರದಲ್ಲಿ ಅವರ ಆರೋಗ್ಯ ಸರಿ ಹೋಗುತ್ತೆ ನಿಮ್ಮ ಮಕ್ಕಳು ದಷ್ಟ ಪುಷ್ಟವಾಗಿ ಬೆಳಿಬೇಕು ಆರೋಗ್ಯವಾಗಿ ಬೆಳಿಬೇಕು ಎದ್ದು ಬೇಗ ಓಡಾಡಬೇಕು ಈ ಅಳುವಾರದು ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಕಂದ ಮಗಳಿಗೆ ಜೀನಿ ಸರಿ ಹಿಟ್ಟನ್ನ ಕೊಡಿ ಅಂತ ಹೇಳ್ತಾ ಒಂದೊಳ್ಳೆ ಆಹಾರ ಯಾವ ರೀತಿ ತಯಾರು ಮಾಡೋದು ಅಂತ ದಿಲೀಪ್ ಅವ್ರು ತೋರಿಸ್ಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಏನ್ ಹೇಳ್ತೀರಿ ಫೈನಲಿ ಜನಕ್ಕೆ ಸರ್ ಫೈನಲಿ ಹೇಳ್ಬೇಕಾದ್ರೆ ಒಂದು ಪ್ಯಾಕೆಟ್ ಕೊಟ್ಟು ನೋಡ್ಬೇಕು ಸರ್ ಒಂದು ಪ್ಯಾಕೆಟ್ ಮಕ್ಕಳಿಗೆ ಕೊಟ್ಟು ನೋಡಲಿ ಆಮೇಲೆ ಹೇಳಿ ರಿಸಲ್ಟ್ ಹೇಗಿದೆ ಅಂತ ಎಸ್ ಬಹಳ ಖುಷಿ ಆಯ್ತು ಏನು ರಾಗಿಯನ್ನ ಕಿರುಮೊಳಕೆ ಕಟ್ಟಿ ಅದನ್ನ ಒಣಗಾಕಿ ಎಲ್ಲವನ್ನೂ ಕೂಡ ಮಾಡಿದ್ರೆ 80% ರಾಗಿ ಇರುತ್ತೆ 20% ಇತರ ಧಾನ್ಯಗಳಿರುತ್ತೆ ಅದ್ಭುತವಾಗಿ ಸರಿ ಹಿಟ್ಟನ್ನ ರೆಡಿ ಮಾಡಿದ್ದಾರೆ ನೀವು ಮನೆಯಲ್ಲಿ ಸರಿ ಹಿಟ್ಟ ತಯಾರು ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಪಕ್ಷದಲ್ಲಿ ಬಹುತೇಕ ಇವೆಲ್ಲ ಫಾರ್ಮಾಲಿಟೀಸ್ ಇದೆಯಲ್ಲ ಧೂಳು ಇಲ್ಲದೆ ಇರೋ ಥರ ಒಣಗಾಕೋದು ಇವೆಲ್ಲ ಮಾಡೋದಲ್ಲ ಇದೆಯಲ್ಲ ಅದೆಲ್ಲ ಆಗ್ಬಾರಲ್ಲ ಇತ್ತೀಚೆಗೆ ಯಾಕಂದ್ರೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಜೀನಿ ಸರಿ ಹಿಟ್ಟನ್ನು ಒಂದು ಪ್ಯಾಕೆಟನ್ನು ಬಳಸಿ ನಿಮ್ಮ ಮಗುವಿನಲ್ಲಿ ಬದಲಾವಣೆಯನ್ನು ಖಂಡಿತ ಕಾಣ್ತೀರಾ ಅಂತ ಹೇಳ್ತಾ ನಿಮ್ಮ ಮಗುವಿನ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಮಗುವಿನ ಲವಲಿಕ್ಯ ಆಗಿರಬೇಕು ಅನ್ನೋ ದೃಷ್ಟಿಯಿಂದ ಜೀನಿ ಸರಿ ಹಿಟ್ಟನ್ನು ಬಳಸಿ ಅಂತ ಹೇಳ್ತಾ ನನ್ನ ಈ ಒಂದು ರಿವ್ಯೂವನ್ನು ಮುಗಿಸ್ತಾ ಇದ್ದೇನೆ ಇಲ್ಲೇ ನಂಬರ್ ಡಿಸ್ಪ್ಲೇ ಆಗ್ತಿದೆ ಅವ್ರು ಕಾಲ್ ಮಾಡಿ ಪ್ರತಿ ಮೆಡಿಕಲ್ ಶಾಪ್ಗಳಲ್ಲಿ ಈ ಜೀನಿ ಸರಿ ಹಿಟ್ಟು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು